ನಮಸ್ತೆ ಪ್ರಿಯ ವೀಕ್ಷಕರೇ, ಈ ದಿನ ನಾನು ನೀರ್ದೋಸೆಯೊಂದಿಗೆ ನೋಡಿ ಸಿದ್ಧಗೊಳಿಸಿದ ನೀರ್ದೋಸೆ ಹಿಟ್ಟಿದು, ನೀರ್ದೋಸೆಯೊಂದಿಗೆ ಬಾಳೆಮೂತಿ ಅಂದರೆ ಬಾಳೆ ಹೂವಿನ ಪಲ್ಯ ಮಾಡೋದನ್ನು ನಾನು ಇವತ್ತು ತೋರಿಸ್ತೀನಿ. ತುಂಬ ರುಚಿಯಾಗಿ ಈ ನೀರ್ದೋಸೆ ಜೊತೆ ಇದು ತುಂಬ ರುಚಿಯಾಗಿ ಒಂದು ಹೊಂದಾಣಿಕೆ ಆಗುತ್ತೆ. ಮತ್ತು ವರ್ಷಕ್ಕೆ ಒಂದೆರಡು ಬಾರಿನಾದರೂ ನಾವು ಹೇಗೆ ಕೆಸುವಿನ ಸೊಪ್ಪು, ಬಾಳೆದಿಂಡು ಎಲ್ಲ ತಿಂತೀವೋ ಹಾಗೆ ಈ ಬಾಳೆಮೂತಿ ಪಲ್ಯ ತಿನ್ನೋದ್ರಿಂದನೂ ನಮ್ಮ ದೇಹದಲ್ಲಿನ ನರನಾಡಿಗಳಲ್ಲಿ ಏನಾದರೂ ಉಂಟಾಗಬಹುದಾದ ಈ ಕಲ್ಲು, ಭತ್ತದ ಹೊಟ್ಟು, ಕೂದಲು ಇಂಥದ್ದೆಲ್ಲ ಕಲ್ಮಶಗಳಿಂದ ಏನಾದರೂ ತೊಂದರೆ ಉಂಟಾಗಬಹುದಾದನ್ನು ಇದು ತಪ್ಪಿಸುತ್ತೆ. ಹಾಗೂ ಇದೆಲ್ಲ ಒಂದು ತುಂಬ ಹಿಂದಿನ ಕಾಲದಿಂದಲೂ ಇದನ್ನೊಂದು ಆಹಾರ ಪದಾರ್ಥವಾಗಿ ಮಾಡ್ಕೊಂಡು ಬಂದಿರೋದ್ರಿಂದ ಇದು ನಮಗೆಲ್ಲ ರೂಢಿ ಇರುತ್ತೆ. ರೂಢಿ ಇಲ್ದಿದ್ರೂ ಇದು ತಿನ್ನೋದ್ರಿಂದ ಒಳ್ಳೆಯದು ಅಂತ ಆದಮೇಲೆ ಆರೋಗ್ಯಕ್ಕೆ ಒಳ್ಳೆಯದು ಅಂದಮೇಲೆ ನಾವು ಯಾಕೆ ತಿನ್ನಬಾರ್ದು ನೋಡೋಣ. ವೀಕ್ಷಕರೇ, ಈಗ ನಾನು ರೆಡಿ ಮಾಡಿಟ್ಟ ನೀರ್ದೋಸೆಗೆ ಹಿಟ್ಟನ್ನು ರುಬ್ಬಿಟ್ಕೊಂಡಿದ್ದೀನಿ. ಈ ಥರ ತೆಳುವಾಗಿ ನೀರ್ದೋಸೆಗೆ ಮಾಡಿರ್ತೀನಿ. ಪಲ್ಯ ಮಾಡೋದು ಎಲ್ಲ ಒಟ್ಟು ಮಾಡಾದಮೇಲೆ ನಿಮಗೆ ಇನ್ನಷ್ಟು ಇದ್ರ ಬಗ್ಗೆ ಹೇಳ್ತೀನಿ. ನೋಡಿ ವೀಕ್ಷಕರೇ, ಈ ಬಾಳೆ ಹೂವಿಂದು ಈ ಥರ ಬಲ್ತ ಎಸ್ಲುಗಳನ್ನೆಲ್ಲ ತೆಗೆದಾಕೊಂಡ್ಬಿಡ್ಬೇಕು, ಯಾಕಂದರೆ ಇದು ತುಂಬ ಬಲ್ತಿರುತ್ತೆ. ಮತ್ತು ಅದು ಒಗ್ರು ಚೊಗ್ರು ಬೇರೆ, ಇದೆಲ್ಲ ಹೀಗೆ ತೆಕ್ಕೊಂಡಾಯಿತು. ಅದರೊಳಗೆ ಇರುವಂಥ ಈ ಇದ್ರ ಹಿಂಭಾಗದಲ್ಲೇ ಇರುವಂಥ ಈ ಒಂದು ಎಸ್ಲು, ಈ ದಳದ ಹಿಂಭಾಗದಲ್ಲೇ ಇರುವಂಥ ಈ ಥರ ಹೂಗಳು ಇದು. ಮತ್ತು ಇದನ್ನು ಎಲ್ಲ ತೆಕ್ಕೊಂಡು ಹೀಗೆ ಬಿಳಿಗೆ ಬಂದಾಗ ಇದು ಎಳೆದಿರುತ್ತೆ. ಇದನ್ನು ಮತ್ತು ಇದು ಈ ಹೂವಿನ ಈ ದಳದ ಹಿಂಭಾಗ ಇರುತ್ತಲ್ಲ ಈ ಥರ ಇರುತ್ತದೆ, ಅದನ್ನೆಲ್ಲ ತೆಕ್ಕೊಂಡು ಕ್ಲೀನ್ ಮಾಡ್ಕೋಬೇಕೀಗ. ಹೀಗೆ ಹೀಗೆ ಒಂದೊಂದು ಎಸ್ಲು ಹಿಂದೆ ಇರೋಂಥದ್ದನ್ನೆಲ್ಲ ತೆಗೆದು ಈ ಕಡೆ ಇಟ್ಕೊಂಡಿದ್ದೀನಿ. ಇವಾಗ ನಾವು ಪಲ್ಯಕ್ಕೆ ಉಪಯೋಗಿಸುವಂಥದ್ದು ಇಷ್ಟು ಮಾತ್ರ. ಇದೆಲ್ಲ ಇದು ಅದನ್ನೆಲ್ಲ ನಾವು ದನಕ್ಕೋ ಎದಕ್ಕಾರ ಹಾಕ್ತೀವಿ. ಇಷ್ಟನ್ನು ಮಾತ್ರ ಈಗ ಕಟ್ ಮಾಡಿಕೊಂಡು ಇದನ್ನು ಈರುಳ್ಳಿ ಒಗ್ಗರಣೆ ಹಾಕ್ಕೊಂಡು ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಈ ಬಾಳೆ ಹೂವು ಆ ದಿಂಡನ್ನೆಲ್ಲ ಕಟ್ ಮಾಡಾಯ್ತಲ್ಲ, ಈ ಥರ ಹೂವಿರುತ್ತಲ್ಲ ಇದರಲ್ಲೇ ಈ ಥರ ಒಂಥರ ಒಂದು ಪೊರೆ ಥರ ಇರುತ್ತೆ ಈ ಥರ ನೋಡಿ. ಇದೆಲ್ಲ ವೇಸ್ಟು, ಇದೆಲ್ಲ ತೆಕ್ಕೊಬೇಕು, ಸ್ವಲ್ಪ ಕೆಲಸ ಇರುತ್ತೆ ಇದಕ್ಕೆ. ಈ ಥರ ಹೂವಲ್ಲೇ ಈ ಥರ ಪೊರೆ, ಆಮೇಲೆ ಒಂದು ಪ್ಲಾಸ್ಟಿಕ್ ಥರ ಕಡ್ಡಿ ಕರಗದೇ ಇರೋಂಥ ಒಂದು ಮಧ್ಯದಲ್ಲೇ ಒಂದೊಂದು ಈ ಥರ ಇರುತ್ತೆ ನೋಡಿ. ಇದು ಇದೆಲ್ಲ ತೆಕ್ಕೊಂಡು ಕ್ಲೀನ್ ಮಾಡ್ಕೋಬೇಕು. ಈ ಥರ ಕಪ್ಪದಿರುತ್ತಲ್ಲ ಹಾಗೆ, ಇದನ್ನ ಎಲ್ಲ ತೆಕ್ಕೊಂಡು ಹೀಗೆ, ಆಮೇಲೆ ಈ ಥರ ಪೊರೆ 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 ಥರ ಇರುತ್ತೆ ಇಲ್ಲಿ ಮುಂಭಾಗದಲ್ಲೇ ನೋಡಿ. ಇದೆಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು. ಹೀಗೆ ಕ್ಲೀನ್ ಮಾಡಿಕೊಂಡಾದ ನಂತರ ಅದನ್ನು ಸಣ್ಣಕ್ಕೆ ಹೆಚ್ಕೊಂಡು ನೋಡಿ, ಎಲ್ಲ ನಾನು ಬಾಳೆದ ಹೂವು ಅದು ಇದ್ರ ಜೊತೆ ಅದೆಲ್ಲ ತೆಕ್ಕೊಂಡಿದ್ನಲ್ಲ ಸಿಪ್ಪೆ ಮಾಡಿಬಿಟ್ಟು ಹೀಗೆ ಅದನ್ನು ತಕ್ಷಣ ಕಪ್ಪಾಗುತ್ತೆ. ಸ್ವಲ್ಪ ಮಜ್ಜಿಗೆ ಹಾಕಿಟ್ಟರೆ ಇದು ಹೀಗೆ ಇರುತ್ತೆ. ಹೀಗೆ ಹಿಂಡ್ಕೊಂಡು ಇದನ್ನು ಈ ಥರ ಕೊಚ್ಕೋಬೇಕು, ಚೆನ್ನಾಗಿ ಸಣ್ಣಕ್ಕೆ ಕೊಚ್ಕೊಂಡು ಪಲ್ಯಕ್ಕೆ ರೆಡಿ ಮಾಡ್ಕೋಬೇಕು. ನೋಡಿ ವೀಕ್ಷಕರೇ, ಈಗ ನಾನು ಒಂದು ಬಾಂಡ್ಲಿ ಇಟ್ಬಿಟ್ಟು ಅದರಲ್ಲೇ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಕಾದಿದೆ. ಸಾಸಿವೆ ಹಾಕಿದ್ದೀನಿ, ಹಾಗೆ ಒಂಚೂರು ಕಡಲೆಬೇಳೆ ಉದ್ದಿನ ಬೇಳೆ ಹಾಕಿದ್ದೀನಿ, ಈರುಳ್ಳಿ ಹಾಕಿದ್ದೀನಿ, ಈರುಳ್ಳಿ ಕೆಂಪಗಾದ್ಮೇಲೆ ಈರುಳ್ಳಿ ಕೆಂಪಗಾದ ತನಕ ಇಲ್ಲೊಂದು ನೀರ್ದೋಸೆ ಹೋಯ್ತು ಬಿಡೋಣ ನೋಡಿ.
ಅದೇ ಏನು ಒಂದು 5 ನಿಮಿಷದಲ್ಲಿ ಪಲ್ಯ ರೆಡಿ ಆಗುತ್ತೆ. ಅಷ್ಟು ತನಕ ನಾನು ಈ ಕಡೆ ಒಂದು ಇಷ್ಟು ನೀರು ದೋಸೆಯನ್ನು ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ನೀರು ದೋಸೆ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ, ಇದೆ ರುಚಿಯಾಗಿರುತ್ತೆ. ಯಾಕಂದರೆ ಬಾಳೆಹೂವು ಇದೆಯಲ್ಲ, ಅದು ಸ್ವಲ್ಪ ಒಗ್ಗರು, ಅದು ಒಗ್ಗರಾದರೆ ಅದು ಒಳ್ಳೆಯದು ಅಂತಲೇ ನಾವು ತಿನ್ನೋದು. ಒಗ್ಗರಾಗಿರೋದ್ರಿಂದ ನಾವು ಸ್ವಲ್ಪ ಒಗ್ಗರು ಕಡಿಮೆ ಮಾಡೋಕ್ಕೋಸ್ಕರ ಈರುಳ್ಳಿ, ಕಾಯಿ ತುರಿ ಅದೆಲ್ಲ ಹಾಕಬೇಕು. ನೋಡಿ, ನೀರು ದೋಸೆ ಇದು 1 ನಿಮಿಷಕ್ಕೆ ಆಗೋದಕ್ಕೆ ನೀರು. ಈಗ ಒಗ್ಗರಣೆ ಚೆನ್ನಾಗಿ ಸಾಗಿದೆ. ಈ ಥರ ಬಾಳೆದಿಂಡನ್ನೆಲ್ಲ ಅದಕ್ಕೆಲ್ಲ ಬಾಳೆಹೂವನ್ನು ಕೊಚ್ಕೊಂಡಿದ್ವಲ್ಲ, ಅದನ್ನೊಂದೆರಡು ಸಲ ತೊಳೆದು ಗಟ್ಟಿ ಹಿಂಡಿ ತೆಕ್ಕೊಂಡು ಈಗ ಇದಕ್ಕೆ ಹಾಕಬೇಕು ಒಗ್ಗರಣೆಗೆ. ಈರುಳ್ಳಿ ಒಗ್ಗರಣೆ ಏನು ಹಾಕಿದ್ದೀವಲ್ಲ ನಾವು, ಅದಕ್ಕೆ ಇದನ್ನು ಹಾಕ್ಕೊಂಡು ಇದು ಕೂಡ ಚೆನ್ನಾಗಿ ಬೀಜ ಬಾಡಿಸ್ತದೆ. ಸೊಗ್ರು ಎಲ್ಲ ಹೋಗೋ ಹಾಗೆ, ಇದು ಇಲ್ಲಿ ಒಗ್ಗರಿ ಏನು ಅಂಶ ಇರುತ್ತೆ ಅಂತ ಹೇಳಿದ್ಮೇಲೆ ಅದು ಹೋಗೋ ಹಾಗೆ ಚೆನ್ನಾಗಿ ಇದರಲ್ಲೇ ಇದು ಬಾಡಿಸ್ತಾರೆ. ಜೊತೆ ಜೊತೆಗೆ ನೀರು ದೋಸೆ ಕೂಡ ಹೊಯ್ಕೊಳ್ತಾ ಇದ್ದೀನಿ ನಾನು. ಯಾಕಂದರೆ ಎರಡು ಏಕಕಾಲದಲ್ಲಿ ಆದರೆ ಪಲ್ಯ ಆದಮೇಲೆ ಮತ್ತೆ ಕಾಯೋಕ್ಕಾಗಲ್ಲ. ಆಮೇಲೆ ದೋಸೆ ಮಾಡ್ತೀವಿ ಅನ್ನೋಕ್ಕಿಂತ ಜೊತೆ ಜೊತೆಗೆ ಮಾಡ್ಕೊತ ಹೋಗ್ಬಿಟ್ರೆ ಎರಡೂ ಆಗುತ್ತಲ್ಲ. ನೀರು ದೋಸೆ ಇದು ಚೆನ್ನಾಗಿ ಹೀಗೆ ಬಾಡಬೇಕು. ಚೆನ್ನಾಗಿ ಅದರಲ್ಲೇ ತೊಳೆದಿರ್ತೀವಲ್ಲ ಅದ್ರ ನೀರಿನ ಅಂಶ, ಆಮೇಲೆ ಅದು ನಾವು ಕೊಚ್ಚಿದಾಗ ಅದರಲ್ಲೂ ಸ್ವಲ್ಪ ಬಾಳೆದಿಂಡಲ್ಲಿ ಬಂದಂಗೆ ನಾರು ಬರುತ್ತೆ. ಅದನ್ನು ಒಂದು ಹೀಗೆ ಸಣ್ಣ ಕಡ್ಡಿ ತಗೊಂಡು ಸುತ್ಕೊಂಡು ಸುತ್ಕೊಂಡು ಆ ನಾರು ಕೂಡ ಕೊಟ್ಕೊಂಡಿರ್ತೀವಿ. ನಾನು ಇದಕ್ಕೆ ಹಸಿಮೆಣಸಿನಕಾಯಿ ಹಾಕಿಲ್ಲ, ನಾನು ಸ್ವಲ್ಪ ಹಸಿಮೆಣಸಿನಕಾಯಿ ತಿನ್ನಿರ್ತೇನೆ. ನಾನು ಅಚ್ಚಾರದ ಪುಡಿ ಹಾಕ್ತೀನಿ ಇದಕ್ಕೆ. ಆಮೇಲೆ ಒಂಚೂರು ಹುಳಿ ಹೋದವಲ್ಲ ಅಂತ ಬರೋಕ್ಕೆ ನಾನು ಒಂಚೂರು ವಾಟೆ ಹುಳಿ ಪುಡಿ ಹಾಕ್ತೀನಿ. ನೋಡಿರಲ್ಲ ಹೇಗೆ ಒಗ್ಗರಣೆ ಒಳಗೆ ಬರ್ತಾ ಇದೆ. ಇದು ವೀಕ್ಷಕರೇ, ನಾನು ಬಾಳೆದಿಂಡು ಅಲ್ಲ ಬಾಳೆಹೂವಿಂದು ಈ ಪಲ್ಯದ ಅದೆಲ್ಲ ಮಿಕ್ಸ್ ಆದ ಒಗ್ಗರಣೆಲಿ ಮಿಕ್ಸ್ ಆದಮೇಲೆ 1¼ ಲೋಟದಷ್ಟು ನೀರು ಹಾಕಿಬಿಟ್ಟು ಅದನ್ನು ಬೇಯೋಕ್ಕಿಟ್ಟಿದ್ದೆ ನೋಡಿ. ಯಾಕಂದರೆ ಸ್ವಲ್ಪ ಹಾರ್ಡ್ ಇರುತ್ತದು, ಚೆನ್ನಾಗಿ ಹೀಗೆ ಬೇಯಲಿ ಅಂತೇಳಿ. ಈಗ ನಾನು ಏನೇನು ಸೇರಿಸ್ತೀನಿ ನೋಡಿ, ಒಂದು ಸ್ವಲ್ಪ ನಾನು ಜೋನೆ ಬೆಲ್ಲ, ಅಂಟು ಬೆಲ್ಲ, ಚೂರು ಬೆಲ್ಲ ಹಾಕ್ತೀನಿ. ಯಾಕಂದರೆ ಅದು ಚೂರು ಒಗ್ಗರು ಇರೋದ್ರಿಂದ ಅದೊಂಚೂರು ಒಗ್ಗರು ಹೊಡೆಯುತ್ತೆ ಅಂತ ಹೇಳಿ. ಹಾಗೆ ಅರಿಶಿನ ಪುಡಿ ಚೂರು ಹಾಕ್ತಿದ್ದೀನಿ. ಹಾಗೆ ಅದಕ್ಕೆ ತಕ್ಕಷ್ಟು ಉಪ್ಪಿನ ಪುಡಿ ಸೇರಿಸ್ತೀನಿ, ಮತ್ತು ಬೇಕಾದ್ರೆ ಉಪ್ಪು ಹಾಕೋಬೋದು ನಾವು. ಹಾಗೆ ಇಲ್ಲಿ ನೋಡಿ, ಇದು ವಾಟೆ ಹುಳಿ ಅಂತ, ಚೂರು ವಾಟೆ ಹುಳಿ ಪುಡಿ ಹಾಕ್ತೀನಿ. ಹೀಗಿರುತ್ತೆ ವಾಟೆ ಹುಳಿ ಪುಡಿ, ಈ ಥರ ಇರುತ್ತೆ. ಚೂರು ವಾಟೆ ಹುಳಿ ಪುಡಿ ಹಾಕ್ತೀನಿ, ಒಂದು 2-3 ಚಿಟಿಕೆ ಅಷ್ಟು. ಆಮೇಲೆ ನೋಡಿ ಅಚ್ಚಕಾರದ ಪುಡಿ ಹಾಕ್ತಾ ಇದ್ದೀನಿ.
ಖಾರ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಮಿಕ್ಸ್ ಖಾರ ಬೇಕು. ಆಮೇಲೆ ಒಂದು ಬಟ್ಲು ಕಾಯಿ ತುರಿ ಹಾಕ್ತಾ ಇದ್ದೀನಿ. ಇಷ್ಟು ಇಷ್ಟೆಲ್ಲ ಸಾಮಗ್ರಿಗಳು ಇಂಗ್ರೀಡಿಯೆಂಟ್ಸ್ ಹಾಕಿದ್ಮೇಲೆ ಇದನ್ನು ಸ್ವಲ್ಪ ಸಣ್ಣೂರಿಲೆ ಸಣ್ಣೂರಿ ಮಾಡಿಬಿಟ್ಟು ಒಂದು 2-3 ನಿಮಿಷ ಮುಚ್ಚಿಡ್ಬೇಕು. ಅಷ್ಟೊತ್ತಿಗೆ ನಮ್ಮ ಎಲ್ಲ ನೀರು ದೋಸೆನು ಮಾಡಿ ರೆಡಿ ಆಯಿತು. ನೋಡಿದ್ರಲ್ಲ ವೀಕ್ಷಕರೇ, ಬಾಳೆ ಹೂವಿನ ಪಲ್ಯ ನೀರು ದೋಸೆಯೊಂದಿಗೆ. ನೋಡಿ ನಮ್ಮ ಪಲ್ಯನೂ ರೆಡಿ ಆಯಿತು. ಬಾಳೆ ಹೂವಿನ ಪಲ್ಯ ಹಾಗೂ ನೀರು ದೋಸೆ ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಮಾಡ್ಕೊಳ್ಬೋದಲ್ವ? ಯಾವುದು ಏನು ಕಷ್ಟ ಅಲ್ಲ, ಎಲ್ಲ ಸುಲಭ. ಯಾರೋ ಬಾಳೆಗಿಡ ಬಾಳೆ ತೋಟ ಇದ್ದವರು, ಅಥವಾ ಈಗ ಮಾರುಕಟ್ಟೆಯಲ್ಲಿ ಸಹಿತ ಸಿಗುತ್ತೆ, ಬಾಳೆದಿಂಡು ಸಿಗುತ್ತೆ, ಬಾಳೆಹೂವು ಸಿಗುತ್ತೆ. ಒಂದು ಸ್ವಲ್ಪ ಕೆಲಸ ಆಗುತ್ತೆ, ಮಾಡಿದ್ರೆ ನಾವು ಎಷ್ಟು ರುಚಿಕರವಾದ ಈ ತಿಂಡಿಯನ್ನು ಸವಿಬೋದಲ್ವಾ? ನೀರು ದೋಸೆ ಬಾಳೆಹೂವಿನ ಪಲ್ಯ. ಧನ್ಯವಾದಗಳು. ಇಷ್ಟಪಂತ ನನ್ನ ಈ ವಿಡಿಯೋನ ವೀಕ್ಷಿಸಿ ಒಂದಿಷ್ಟು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಾನು ಮುಂದೆ ಕೂಡ ಒಳ್ಳೊಳ್ಳೆ ವಿಡಿಯೋನ ನಿಮ್ಮ ಮುಂದೆ ತರ್ತೀನಿ. ಹೀಗೆ ಕೆಲವು ಅಪರೂಪದ್ದು, ಸ್ವಾದಿಷ್ಟದ್ದು, ಸತ್ವಭರಿತವಾದ ಆಹಾರವನ್ನು ನಾನು ನಿಮ್ಮ ಮುಂದೆ ತರ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.